ಹೆಸರು ನಾಗರಾಜ್ ಅಂತ. ಗೆಲ್ಲಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತಾಗಾರನಾಗಿ ಕೆಲಸ ಮಾಡ್ತೀನಿ ಸರ್. ನಾನು ಸ್ವಚ್ಛತಾಗಾರನಾಗಿ ಏನ್ ಕೆಲಸ ಮಾಡ್ತಾ ಇದ್ದೆ, ನಿನ್ ಪಾತ್ರ ಏನಪ್ಪ? ಸರ್, ಊರೊಳಗಡೆ ಹೋಳ್ ತೆಗೆದು ಚರಂಡಿಗಳಲ್ಲಿ ಗಿಡ ಗೆಂಡೆ ಕಟ್ ಮಾಡೋದು, ಹಾಸ್ಪಿಟ್ಲ್ ಸ್ಕೂಲು ಕಾಲೇಜುಗಳಲ್ಲಿ ಸ್ವಚ್ಛತೆ ಕಾಪಾಡೋದು. ಆಮೇಲೆ ನಮ್ಮ ಪಂಚಾಯತಿ ವತಿಯಿಂದ ಸ್ವಚ್ಛ ಭಾರತ್ ಕಡೆಯಿಂದ ವಾಹನ ತಂದಿದ್ದಾರೆ. ಆ ವಾಹನದಲ್ಲಿ ಮನೆಗೆ ಕಸದ ಬುಟ್ಟಿ ಕೊಟ್ಟಿದ್ವಿ, ಒಂದು ಹಸಿ ಕಸ ಒಂದು ಒಣ ಕಸ ಕೊಟ್ಟಿದ್ವಿ. ಹಸಿ ಕಸ ನೀವು ತಿಪ್ಪಗೆ ಹಾಕಿ ಅಂತ ಹೇಳಿದ್ವಿ, ಒಣ ಕಸ ನಮ್ಮ ಪಂಚಾಯತಿ ಘಟಕಕ್ಕೆ ತಂದು ಪ್ಲಾಸ್ಟಿಕ್ ವಿಂಗಡಣೆ ಮಾಡಿ ಸಂಗ್ರಹಿಸಿದ್ವಿ ಸರ್. ಅದು ಕಸನ ವಿಂಗಡಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗುತ್ತೆ ಸರ್? ಹಸಿ ಕಸ ಒಣ ಕಸ ಎರಡು ಒಟ್ಟಿಗೆ ಹಾಕಿಕೊಟ್ಟಾಗ ಅದು ತುಂಬ ಸ್ಮೆಲ್ ಬರ್ತದೆ, ವಾಸನೆ ಬರ್ತದೆ, ನಮಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಸರ್, ಆರೋಗ್ಯ ಹಾಳಾಗ್ತದೆ. ಅದರಿಂದ ಸಾರ್ವಜನಿಕರು ಹಸಿ ಕಸ ಒಣ ಕಸ ಬೇರೆ ಬೇರೆ ಕೊಟ್ಟಷ್ಟು ನಮ್ಗೆ ಅನುಕೂಲ ಆಗುತ್ತೆ, ಸ್ವಚ್ಛತೆ ಕಾಪಾಡುವ ಸರ್. ಕಸನ ವಿಲೇವಾರಿ ಮಾಡೋದ್ರ ಬಗ್ಗೆ ನೀವು ಸಾರ್ವಜನಿಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಸರ್? ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿಕೊಟ್ಟಷ್ಟು ನಮ್ಗೆ ಒಳ್ಳೇದು ಸರ್, ಆದಷ್ಟು ಸ್ವಚ್ಛತೆ ಕಾಪಾಡಬೇಕು, ಆದ್ರೆ ಪ್ಲಾಸ್ಟಿಕ್ ಮಾತ್ರ ಬಳಸ್ತೇವೆ ಅಂತ ಹೇಳ್ತೀವಿ ಸರ್.